ಎಲ್ಲ ಗೃಹಲಕ್ಷ್ಮಿಯರು ಬಂದಿದ್ದೀರಾ? ಹೊರಗಡೆ ಕೂಡ ಇಷ್ಟೇ ಗೃಹಿಣಿಯರು ಗೃಹಲಕ್ಷ್ಮಿಯರು ಇದ್ದಾರೆ. ನಿಮಗೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಗೆ ಸ್ವಾಗತ. ಜೋರಾಗಿ ಒಂದ್ಸರಿ ಕೈತಟ್ಟೆ. 2000 ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಉಪ್ಪಿಟ್ಟು ಮಾಡಿಕೊಡ್ಬೋದು. ಅರ್ಜೆಂಟಾಗಿ ಕೇಳಿದ್ರೆ ಒಂದು ಲೇಖಕ್ ಬುಕ್ ಇಮ್ಮಿಡಿಯೇಟ್ ಆಗಿ ತಗೊಳ್ಳಿ ಅಂತ ಕೊಡ್ಬೋದು. ಏನು ಹೇಳ್ತೀರಾ? ಎಷ್ಟು ಉಪಯೋಗ ಇದೆ ಹೆಣ್ಮಕ್ಳಿಗೆ, ಧೈರ್ಯ ಬಂದ್ಬಿಡ್ತು ಹೆಣ್ಮಕ್ಳಿಗೆ ಜಾಸ್ತಿ. ಬಸ್ಸಲ್ಲಿ ಹೋದ್ರು ಹೇ ನಡೆಯ ಸೈಡ್ಗೆ ಅಂದ್ಬಿಟ್ಟು ಗಂಡಸರನ್ನ ತಳ್ಳಿಬಿಟ್ಟು ಹೋಯ್ತಾವ್ರಿ. ಮನೆಯಲ್ಲಿ ಗಂಡ ದುಡ್ಕೊಡ್ತಾನೋ ಇಲ್ಲ, ಏ ಹೋಗ್ರೆ ಕಾಂಗ್ರೆಸ್ನವ್ರು 2000 ರೂಪಾಯಿ ನಮ್ಮ ಜೋಬಲ್ಲಿದೆ, ನೀನೇ ನನ್ನ ಹತ್ರ ಸಾಲ ಕೇಳು ಅಂತ ಹೇಳ್ತಾವ್ರಿ. ನಾನು ಎಷ್ಟೋ ಬೆಂಗಳೂರಿಂದ ಮೈಸೂರು ಬರಬೇಕಾದ್ರೆ ನೋಡಿದ್ದೀನಿ, ಎಷ್ಟು ಹೆಣ್ಮಕ್ಳು ಈ ಶೇರ್ ಆಟೋದಲ್ಲಿ 18-20 ಜನ ಒಂದೇ ಬಸ್ ಒಂದೇ ಶೇರ್ ಆಟೋದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಅದರಲ್ಲೇ ತಿಂಡಿ ತಿನ್ಕೊಂಡು ಕೂತ್ಕೊಳ್ಳೋಕೆ ಹೋಗಲ್ಲ ಅವ್ರಿಗೆ. ನಾನು ಗಾಡೀಲಿ ಹೋಗ್ತಾ ಇದ್ದಂಗೆ ನೋಡ್ತೀನಿ, ಎಲ್ಲಿ ಬಿದ್ದೋಗ್ತಾರೋ ಪಾಪ ಹೆಣ್ಮಕ್ಳು ಅಂತ. ಈಗ ಶಕ್ತಿ ಯೋಜನೆ ಸಾರಿಗೆ ಫ್ರೀ ಆದಮೇಲೆ ಯಾವ ಹೆಣ್ಮಕ್ಳು ರೋಡಲ್ಲಿ ಕಾಣ್ತಾ ಇಲ್ಲ, ಎಲ್ಲ ಬಸ್ಸಲ್ಲಿ ಆರಾಮಾಗಿ ಕಾಲ ಮೇಲೆ ಹಾಕ್ಕೊಂಡು ನಿದ್ರೆ ಮಾಡ್ಕೊಂಡು ಹೋಗ್ತಾರೆ. ಒಡೀರಿ ಚಪ್ಪಾಳೆ. ಎಲ್ಲ ಗೃಹಲಕ್ಷ್ಮಿಯರು ಬಂದಿದ್ದೀರಾ? ಹೊರಗಡೆ ಕೂಡ ಇಷ್ಟೇ ಗೃಹಿಣಿಯರು ಗೃಹಲಕ್ಷ್ಮಿಯರು ಇದ್ದಾರೆ. ನಿಮಗೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಗೆ ಸ್ವಾಗತ. ಜೋರಾಗಿ ಒಂದ್ಸರಿ ಕೈತಟ್ಟೆ. 2000 ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಉಪ್ಪಿಟ್ಟು ಮಾಡಿಕೊಡ್ಬೋದು. ಅರ್ಜೆಂಟಾಗಿ ಕೇಳಿದ್ರೆ ಒಂದು ಲೇಖಕ್ ಬುಕ್ ಇಮ್ಮಿಡಿಯೇಟಾಗಿ ತಗೊಳ್ಳಿ ಅಂತ ಕೊಡ್ಬೋದು. ಏನು ಹೇಳ್ತೀರಾ? ಎಷ್ಟು ಉಪಯೋಗ ಇದೆ ಹೆಣ್ಮಕ್ಳಿಗೆ, ಧೈರ್ಯ ಬಂದ್ಬಿಡ್ತು ಹೆಣ್ಮಕ್ಳಿಗೆ ಜಾಸ್ತಿ. ಬಸ್ಸಲ್ಲಿ ಹೋದ್ರು ಹೇ ನಡೆಯ ಸೈಡ್ಗೆ ಅಂದ್ಬಿಟ್ಟು ಗಂಡಸರನ್ನ ತಳ್ಳಿಬಿಟ್ಟು ಹೋಯ್ತಾವ್ರಿ.